ನಮಸ್ತೆ ಜ್ಞಾನಾಂಜಲಿ ಕಾರ್ಯಕ್ರಮಕ್ಕೆ ತಾವೆಲ್ಲ ವೀಕ್ಷಕರನ್ನ ಸುಸ್ವಾಗತ ಬಯಸ್ತಾ ಇದ್ದೀನಿ ಇಂದಿನ ಸಂಚಿಕೆಯಲ್ಲಿ ನಾವೆಲ್ಲರೂ ಕೂಡ ಮಾನವೀಯ ಮೌಲ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ಮನುಷ್ಯನ ಜೀವನ ಅತ್ಯಂತ ಶ್ರೇಷ್ಠವಾದಂಥ ಜೀವನ ವ್ಯಾಲ್ಯೂಬಲ್ ಲೈಫ್ ಅದಕ್ಕೆ ಮನುಷ್ಯನ ಜೀವನವನ್ನ ಒಂದು ಸುಂದರವಾದಂತಹ ಪುಷ್ಪಕ್ಕೆ ಹೋಲಿಸ್ಲಾಗತ್ತೆ ಹೇಗೆ ಒಂದು ಪುಷ್ಪದಲ್ಲಿ ಸುಗಂಧತೆನೂ ಇರಬೇಕು ಜೊತೆಗೆ ಅದು ಸುಂದರವಾಗಿಯೂ ಇರಬೇಕು ಆಗ ಆ ಒಂದು ಸುಂದರವಾದಂಥ ಪುಷ್ಪ ಅಥವಾ ಫ್ಲವರ್ ಏನಿದೆ ಅದು ಎಲ್ಲರಿಗೂ ಆಕರ್ಷಣೆ ಆಗುತ್ತೆ ಎಲ್ಲರಿಗೂ ಸಂತೋಷವನ್ನು ಕೊಡುತ್ತೆ ಹಾಗೆ ನಮ್ಮ ಜೀವನದಲ್ಲಿ ಎಷ್ಟು ಮೌಲ್ಯಗಳೆಂಬ ಸುಗಂಧತೆ ಇರುತ್ತೆ ಮತ್ತು ನಮ್ಮಲ್ಲಿ ಮೌಲ್ಯಗಳೆಂಬ ಆಂತರಿಕವಾದಂತಹ ಸೌಂದರ್ಯ ಇರುತ್ತೆ ಸುಗಂಧನೂ ಇರಬೇಕು ಜೊತೆಗೆ ಸೌಂದರ್ಯನೂ ಇರಬೇಕು ಸೌಂದರ್ಯ ಅಂತ ಹೇಳಿದ್ರೆ ಬಾಹಿರಕವಾದಂತ ಸೌಂದರ್ಯ ಅಲ್ಲ ಆಂತರಿಕವಾದಂಥ ಸೌಂದರ್ಯ ಅಂದ್ರೆ ಮೌಲ್ಯಗಳು ಅಥವಾ ಸದ್ಗುಣಗಳು ಆ ಸದ್ಗುಣಗಳು ನನ್ನ ಜೀವನದಲ್ಲಿ ಎಷ್ಟು ಸಂಪನ್ನವಾಗಿ ಅಥವಾ ಎಷ್ಟು ಭರ್ಪೂರ್ ಮಾಡ್ಕೊಂಡಿರ್ತೀನಿ ಎಷ್ಟು ತುಂಬಿಸ್ಕೊಂಡಿರ್ತೀನಿ ಅಷ್ಟು ಆ ಸುಗಂಧತೆ ಎಲ್ಲರಿಗೂ ಕೂಡ ಹರಡುತ್ತೆ ಒಂದು ಸುಗಂಧ ಹೂವು ಅದು ಹೇಳ್ಕೊಳ್ಬೇಕಾಗಿಲ್ಲ ನನ್ನಲ್ಲಿ ಸುಗಂಧತೆ ಇದೆ ಬನ್ನಿ ಎಲ್ಲರೂ ಕೂಡ ನನ್ನಲ್ಲಿರೋ ಸುಗಂಧತೆನ ತೆಗೆದುಕೊಳ್ಳಿ ಅಂತ ನ್ಯಾಚುರಲ್ ಆಗಿ ಆ ಸುಗಂಧತೆ ಎಲ್ಲರಿಗೂ ಅಟ್ರಾಕ್ಷನ್ ಮಾಡುತ್ತೆ ಹಾಗೆಯೇ ನಮ್ಮ ಜೀವನದಲ್ಲಿ ವ್ಯಾಲ್ಯೂಸ್ ಇದ್ದಾಗ ಅಥವಾ ಮೌಲ್ಯಗಳಿದ್ದಾಗ ಅಥವಾ ಸದ್ಗುಣಗಳಿದ್ದಾಗ ತಾನಾಗಿಯೇ ಎಲ್ಲರಿಗೂ ಕೂಡ ಅದು ಸ್ಪ್ರೆಡ್ ಆಗುತ್ತೆ ಅಂದರೆ ಎಲ್ಲರಿಗೂ ಕೂಡ ನಾವು ಪ್ರಿಯರಾಗ್ತೀವಿ ಫಸ್ಟು ನಮಗೆ ನಾವು ಇಷ್ಟ ಆಗ್ತೀವಿ ಏಕೆಂದರೆ ನಮ್ಮ ಜೀವನ ಫಸ್ಟು ನಮಗೆ ಸಂತೋಷವನ್ನ ಕೊಡಬೇಕು ನನಗೆ ಸಂತೋಷವನ್ನ ಕೊಟ್ಟಾಗ ಅದು ಅನ್ಯರಿಗೂ ಸಂತೋಷವನ್ನ ಕೊಟ್ಟೇ ಕೊಡುತ್ತೆ ಖುಷಿಯನ್ನು ಕೊಡತ್ತೆ ಆಗ ಭಗವಂತನಿಗೂ ಕೂಡ ನಾವು ಪ್ರಿಯ ಆಗ್ತೀವಿ ಏಕೆಂದರೆ ಭಗವಂತನಿಗೆ ಯಾರಿಷ್ಟ ಯಾರಿಷ್ಟ ಆಗ್ತಾರೆ ಭಗವಂತನಿಗೆ ಭಗವಂತನಿಗೆ ಯಾರಿಷ್ಟ ಅಂದರೆ ಯಾರಲ್ಲಿ ಮೌಲ್ಯಗಳಿರುತ್ತೆ ಸದ್ಗುಣಗಳಿಂದ ಸಂಪನ್ನರಾಗಿರ್ತಾರೆ ಅವರನ್ನ ಕಂಡ್ರೆ ಭಗವಂತನಿಗಿಷ್ಟ ಅಂತ ಹೇಳ್ತಾರೆ ಏಕೆಂದ್ರೆ ಪರಮಾತ್ಮನಿಗಿಂತ ನೆಕ್ಸ್ಟ್ ದೇವತೆಗಳು ಅಂತಾರೆ ಯಾಕೆ ದೇವತೆಗಳು ಅಂದ್ರೆ ಯಾಕೆ ಭಗವಂತನಿಗೆ ಅಷ್ಟು ಇಷ್ಟ ಆಗತ್ತೆ ಯಾಕೆಂದ್ರೆ ಅವರಲ್ಲಿ ದೈವಿ ಗುಣಗಳಿರುತ್ತೆ ಡಿವೈನ್ ವ್ಯಾಲ್ಯೂಸ್ ಇರುತ್ತೆ ಹಾಗಾಗಿ ನಾವು ಇಂದಿನ ಸಂಚಿಕೆಯಲ್ಲಿ ಮಾನವೀಯ ಮೌಲ್ಯಗಳು ಯಾವುದು ನಾವು ಮೊದಲು ಮಾನವರಾಗಬೇಕು ಅಂದ್ರೆ ಮನುಷ್ಯರಾಗಬೇಕು ಮನುಷ್ಯರಾಗಬೇಕು ಅಂತ ಅಂದರೆ ಮನುಷ್ಯನಲ್ಲಿ ಯಾವ ವ್ಯಾಲ್ಯೂಸ್ ಇರಬೇಕು ಯಾವ ಮೌಲ್ಯಗಳಿರಬೇಕು ಅದಕ್ಕೆ ಲಿವಿಂಗ್ ವ್ಯಾಲ್ಯೂಸ್ ಅಂತಲೂ ಕೂಡ ಹೇಳಲಾಗತ್ತೆ ಅಥವಾ ಹ್ಯೂಮನ್ ವ್ಯಾಲ್ಯೂಸ್ ಅಂದರೆ ಮಾನವೀಯ ಮೌಲ್ಯಗಳು ಏಕೆಂದರೆ ಮೌಲ್ಯಗಳೇ ನಮ್ಮ ಸಂಪತ್ತು ಈ ಸಂಪತ್ತು ಇದ್ದಾಗ ನಮಗೆ ಬಾಹಿರಿಕವಾಗಿ ಏನು ಬೇಕು ಆ ಒಂದು ಫೆಸಿಲಿಟೀಸ್ ಏನಿದೆ ಅದು ಕೂಡ ನಮಗೆ ಸಿಕ್ಕೇ ಸಿಗುತ್ತೆ ನಾನು ಮೊದಲೇ ತಿಳಿಸ್ದಾಗೆ ಯಾರಲ್ಲಿ ಆಂತರಿಕ ಸೌಂದರ್ಯ ಇರುತ್ತೆ ಅಥವಾ ಮೌಲ್ಯಗಳಿರುತ್ತೆ ಅವರು ಭಗವಂತನಿಗೆ ಅತ್ಯಂತ ಪ್ರಿಯರಾಗ್ತಾರೆ ಯಾರು ಭಗವಂತನಿಗೆ ಪ್ರಿಯರಾಗ್ತಾರೆ ಅವರು ಭಗವಂತ ಅವರಿಗೆ ಅವರಿಗೆ ಏನು ಬೇಕು ಜೀವನದಲ್ಲಿ ಅದನ್ನ ಖಂಡಿತ ಕೊಟ್ಟೇ ಕೊಡ್ತಾರೆ ಇದರಲ್ಲಿ ಯಾವುದೇ ಪ್ರಕಾರದ ಸಂಶಯವಿಲ್ಲ ಅದಕ್ಕೆ ಫಸ್ಟ್ ನಾವು ಇಂಪಾರ್ಟೆನ್ಸ್ ಕೊಡಬೇಕಾಗಿರುವಂಥದ್ದೇ ನನ್ನ ಜೀವನದಲ್ಲಿ ನಾನು ಎಷ್ಟು ಮೌಲ್ಯಗಳನ್ನು ಬರೀ ಹೇಳುವುದಲ್ಲ ಆದರೆ ನನ್ನ ಜೀವನದಲ್ಲಿ ನಾನು ಎಷ್ಟು ಅದನ್ನು ಅಳವಡಿಸ್ಕೊಂಡಿದ್ದೀನಿ ಅದಕ್ಕೆ ಹೇಳ್ತಾರೆ ಮೌಲ್ಯಗಳನ್ನು ಕಲಿಸುವಂಥದ್ದಲ್ಲ ಈ ಥರ ವ್ಯಾಲ್ಯೂಸ್ ಇರಬೇಕು ಅಂತ ಹೇಳುವಂಥದ್ದಲ್ಲ ಆ ವ್ಯಾಲ್ಯೂಸು ನಮ್ಮ ಜೀವನದಲ್ಲಿ ಪ್ರಕಟ ಆಗಬೇಕು ಅಂದರೆ ನಾನು ಮಾತನಾಡೋ ಶಬ್ದದಲ್ಲಿರ್ಬೋದು ನನ್ನ ಇಡೀ ದಿನದ ವ್ಯವಹಾರದಲ್ಲಿರ್ಬೋದು ನಾನು ಮಾಡುವಂಥ ಕರ್ಮದಲ್ಲಿರ್ಬೋದು ನನ್ನ ಪ್ರತಿಯೊಂದು ಆ್ಯಕ್ಟಲ್ಲಿ ನನ್ನ ಪ್ರತಿಯೊಂದು ನಡವಳಿಕೆಯಲ್ಲಿ ಆ ವ್ಯಾಲ್ಯೂಸ್ ಇರಬೇಕು ಮೌಲ್ಯಗಳಿರಬೇಕು ಯಾರೇ ನೋಡಿದರೂ ಕೂಡ ನಾವು ಹೇಳಬಾರ್ದು ನನ್ನಲ್ಲಿ ಶಾಂತಿ ಇದೆ ನಾನು ಸಂತೋಷವಾಗಿದ್ದೀನಿ ಅಂತ ಹೇಳುವಂಥದ್ದಲ್ಲ ನಮ್ಮನ್ನು ನೋಡಿದರೆ ಇನ್ನೊಬ್ರಿಗೆ ಅನ್ನಿಸ್ಬೇಕು ಇವರೆಷ್ಟು ಶಾಂತವಾಗಿದ್ದಾರೆ ಇವರೆಷ್ಟು ಹಸನ್ಮುಖಿಯಾಗಿದ್ದಾರೆ ಇವರೆಷ್ಟು ಸಂತೋಷವಾಗಿದ್ದಾರೆ ಇವ್ರನ್ನ ನೋಡಿ ನಾನು ಕಲಿಬೇಕು ಅಂತ ಅನ್ನಿಸ್ಬೇಕು ಅದಕ್ಕೋಸ್ಕರ ಆ ಮೌಲ್ಯಗಳನ್ನು ನಮ್ಮದನ್ನಾಗಿ ಮಾಡ್ಕೋಬೇಕು ಹಾಗಾದರೆ ಮೌಲ್ಯಗಳೇ ನಮ್ಮ ಸಂಪತ್ತು ಅಂತ ಆಯಿತು ವ್ಯಾಲ್ಯೂಸ್ ಅಥವಾ ಮೌಲ್ಯಗಳೇ ನಮ್ಮ ಜೀವನದ ಸಂಪತ್ತು ಆ ಸಂಪತ್ತು ಯಾವುದು ಈ ಒಂದು ನಾವು ಸಂಚಿಕೆಯಲ್ಲಿ ಮೊಟ್ಟ ಮೊದಲು ಹನ್ನೆರಡು ವ್ಯಾಲ್ಯೂಸ್ ಯಾವುದಿದೆ ಅದನ್ನು ತಿಳ್ಕೊಂಡು ನಂತರ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಈ ಹನ್ನೆರಡು ಹ್ಯೂಮನ್ ವ್ಯಾಲ್ಯೂಸ್ ಯಾವುದಿದೆ ಅಂದರೆ ಅಥವಾ ಲಿವಿಂಗ್ ವ್ಯಾಲ್ಯೂಸ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಮೊದಲನೇ ವ್ಯಾಲ್ಯೂನೇ ಎಲ್ಲರಿಗೂ ಬೇಕಾಗಿರುವಂಥದ್ದು ಎಲ್ಲರೂ ಇಷ್ಟಪಡುವಂತಹ ಮೌಲ್ಯನೆ ಯಾವುದಿರ್ಬೋದು ಶಾಂತಿ ಎಲ್ಲ ಮನುಷ್ಯರಿಗೂ ಇಷ್ಟವಾಗಿರುವಂಥದ್ದೇನೆ ಶಾಂತಿ ಸೊ ಮೊದಲನೆಯ ಮೌಲ್ಯ ಆಗಿದೆ ಪೀಸ್ ಅಥವಾ ಶಾಂತಿ ಎರಡನೆಯ ಮೌಲ್ಯ ಆಗಿದೆ ಗೌರವ ರೆಸ್ಪೆಕ್ಟ್ ಈ ಹನ್ನೆರಡು ಮೌಲ್ಯಗಳೇನಿದೆ ಒಂದಕ್ಕೊಂದು ಸಂಬಂಧ ಇದೆ ಒಂದು ಇದ್ದಾಗ ಮತ್ತೊಂದು ಬಂದೇ ಬರುತ್ತೆ ಸೊ ಅದು ಯಾವುದೇ ಅದು ಅಂತ ತಿಳ್ಕೊಳ್ತಾ ಇದ್ದೀವಿ ಮೊದಲನೇದು ಶಾಂತಿ ಅಥವಾ ಪೀಸ್ ಅಂತ ಹೇಳ್ತೀವಿ ಸೊ ಪೀಸ್ ಇದ್ದಾಗ ನಾವು ರೆಸ್ಪೆಕ್ಟ್ ಕೊಡ್ತೀವಿ ನನ್ನ ಮನಸ್ಸಿನಲ್ಲಿ ಶಾಂತಿ ಇದ್ದಾಗ ನಾನು ಇನ್ನೊಬ್ಬರಿಗೆ ಖಂಡಿತ ಗೌರವವನ್ನು ಕೊಟ್ಟೆ ಕೊಡ್ತೀವಿ ನನ್ನ ಮನಸ್ಸೇ ಅಶಾಂತವಾಗಿದ್ದಾಗ ನಾವು ಬೇರೆಯವರಿಗೆ ಗೌರವ ಕೊಡಲ್ಲ ಗೌರವ ಬಯಸ್ತೀವಿ ಅದಕ್ಕೆ ಹೇಳ್ತಾರೆ ಗಿವ್ ರೆಸ್ಪೆಕ್ಟ್ ದೆನ್ ಟೇಕ್ ರೆಸ್ಪೆಕ್ಟ್ ಅಂತ ಗೌರವವನ್ನು ಕೊಟ್ಟು ಗೌರವವನ್ನು ಪಡ್ಕೊಳ್ಳಿ ಅಂತ ಸೊ ಶಾಂತಿ ಮೊದಲನೇದು ಎರಡನೇದಾಗಿ ಗೌರವ ಆಗಿದೆ ಅಥವಾ ರೆಸ್ಪೆಕ್ಟ್ ಆಗಿದೆ ಮೂರನೇದು ಎಲ್ಲರೂ ಬಯಸುವಂಥದ್ದು ಚಿಕ್ಕ ಮಕ್ಕಳಿರ್ಬೋದು ದೊಡ್ಡವ್ರು ಇರ್ಬೋದು ನೇಚರ್ ಇರ್ಬೋದು ಎಲ್ಲರೂ ಇಷ್ಟಪಡುವಂಥದ್ದು ಯಾವುದಿರ್ಬೋದು ಪ್ರೀತಿ ಲವ್ ಎಲ್ಲರೂ ಬಯಸುವಂಥದ್ದು ನಿಸ್ವಾರ್ಥವಾದ ನಿಷ್ಕಲ್ಮಶವಾದಂತಹ ನಿಸ್ವಾರ್ಥ ಪ್ರೀತಿ ಯಾವುದೇ ಇಚ್ಛೆಯನ್ನ ಇಟ್ಕೊಡದೆ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಒಂದು ಆತ್ಮಿಕ ಪ್ರೀತಿಯನ್ನ ಕೊಡುವಂಥದ್ದು ಸೆಲ್ಫ್ಲೆಸ್ ನಿಸ್ವಾರ್ಥ ಪ್ರೀತಿಯನ್ನ ಕೊಡುವಂಥದ್ದು ಪ್ರೀತಿ ಮೂರನೆಯ ವ್ಯಾಲ್ಯೂ ಅಥವಾ ಮಾನವೀಯ ಮೌಲ್ಯ ಯಾವುದು ಪ್ರೀತಿಯಾಗಿದೆ ನಾಲ್ಕನೆಯದು ಪ್ರೀತಿಯನ್ನು ಕೊಟ್ಟಾಗ ನಾವೇನು ಕೊಡ್ತೀವಿ ಅದು ವಾಪಸ್ ಬಂದೇ ಬರುತ್ತೆ ಆಗ ನಮ್ಮ ಜೀವನದಲ್ಲಿ ಸಂತೋಷ ಇರುತ್ತೆ ಹ್ಯಾಪಿನೆಸ್ ಅಂತ ಹೇಳ್ತೀವಿ ಅಥವಾ ಸುಖ ಸಂತೋಷ ಖುಷಿ ನೆಲೆಸಿರುತ್ತೆ ಏಕೆಂದರೆ ಎಲ್ಲರ ಲೈಫ್ನಲ್ಲೂ ಸಂತೋಷವಾಗಿರಬೇಕು ಅಂತ ಎಲ್ಲರೂ ಇಷ್ಟಪಡ್ತಾರೆ ಯಾವ ಮನುಷ್ಯನ ಜೀವನದಲ್ಲಿ ಸಂತೋಷ ಇರಲ್ಲ ಖುಷಿ ಇರಲ್ಲ ಅದು ಜೀವನವೇ ಅಲ್ಲ ಅದು ಜೀವನ ಅಂತ ಹೇಳಿದ್ರೆ ಸದಾ ಸಂತೋಷವಾಗಿರೋದು ಅಥವಾ ಖುಷಿಯಿಂದ ಇರೋದು ನಾನು ಖುಷಿಯಾಗಿರಬೇಕು ಬೇರೆಯವ್ರಿಗೂ ಖುಷಿಯನ್ನ ಕೊಡಬೇಕು ಅದಕ್ಕೆ ನಾವು ಈ ಶಬ್ದ ಉಪಯೋಗಿಸ್ತೀವಿ ಎಲ್ಲದಕ್ಕೂ ಕೂಡ ಈಗ ಹೊಸ ವರ್ಷ ಬಂದಾಗ ಹೇಳ್ತೀವಿ ಹ್ಯಾಪಿ ನ್ಯೂ ಇಯರ್ ಅಂತೀವಿ ಅಥವಾ ಒಂದು ಬರ್ತ್ಡೇ ಆಚರಣೆ ಮಾಡಬೇಕಾದ್ರೆ ಹೇಳ್ತೀವಿ ವಿಶು ಹ್ಯಾಪಿ ಬರ್ತ್ಡೇ ಅಂತ ಅಂದ್ರೆ ಎಲ್ಲದರ ಹಿಂದೆ ಯಾವ ಶಬ್ದವನ್ನು ಆ್ಯಡ್ ಮಾಡ್ತೀವಿ ಹ್ಯಾಪಿ ಅನ್ನುವಂಥ ಶಬ್ದ ಇರುತ್ತೆ ದಟ್ ಮೀನ್ಸ್ ಯಾವಾಗಲೂ ಕೂಡ ಖುಷಿಯಾಗಿರಬೇಕು ನೀವು ಖುಷಿಯಾಗಿರಿ ಬೇರೆಯವ್ರಿಗೂ ಖುಷಿಯನ್ನ ಕೊಡಿ ಸೊ ನಾಲ್ಕನೇ ವ್ಯಾಲ್ಯೂ ಏನಿದೆ ಅದು ಹ್ಯಾಪಿನೆಸ್ ಅಥವಾ ಸಂತೋಷ ಅಥವಾ ಖುಷಿ ನಂತರ ಐದನೇ ವ್ಯಾಲ್ಯೂ ಯಾವುದು ಹಾನೆಸ್ಟಿ ಅಂತ ಹೇಳ್ತೀವಿ ಅಥವಾ ಪ್ರಾಮಾಣಿಕತೆ ಸತ್ಯತೆ ಯಾರು ಸಂತೋಷವಾಗಿರ್ತಾರೆ ಅವರು ಸುಳ್ಳು ಹೇಳೋ ಅವಶ್ಯಕತೆನೇ ಇಲ್ಲ ಅವರು ಯಾವಾಗಲೂ ಕೂಡ ಹಾನೆಸ್ಟಿಯಾಗಿ ನೆಡ್ಕೋತಾರೆ ಪ್ರಾಮಾಣಿಕತೆಯಿಂದ ನೆಡ್ಕೊಳುವಂಥದ್ದು ನೆಕ್ಸ್ಟು ಆರನೇದು ಫ್ರೀಡಮ್ ಅಥವಾ ಸ್ವತಂತ್ರತೆ ಅಂತ ಹೇಳ್ತೀವಿ ಯಾರಲ್ಲಿ ಈ ಐದು ಗುಣಗಳಿರುತ್ತೆ ಪೀಸ್ ಮತ್ತೆ ರೆಸ್ಪೆಕ್ಟ್ ಲವ್ ಹ್ಯಾಪಿನೆಸ್ ನಂತರ ಹಾನೆಸ್ಟಿ ನಂತರ ಫ್ರೀಡಮ್ ಫ್ರೀಡಮ್ ಅಂತ ಹೇಳಿದರೆ ಎಲ್ಲ ಕೆಟ್ಟ ಆಲೋಚನೆಗಳಿಂದ ನೆಗೆಟಿವ್ ಥಾಟ್ಸಿಂದ ಇರ್ಬೋದು ಅಥವಾ ಎಲ್ಲ ಕೆಟ್ಟ ಮಾತುಗಳು ಕೇಳೋದ್ರಿಂದ ಇರ್ಬೋದು ಪ್ರತಿಯೊಂದು ನೆಗೆಟಿವಿಟಿಯಿಂದ ದೂರ ಇರ್ತೀವಿ ಫ್ರೀಡಮ್ ಸೊ ಈ ಫ್ರೀಡಮ್ ಇದ್ದಾಗ ನಮ್ಮಲ್ಲಿ ಬರುವಂಥದ್ದು ಯಾವುದು ಹ್ಯುಮಿಲಿಟಿ ಅಂತ ಹೇಳ್ತೀವಿ ಹ್ಯುಮಿಲಿಟಿ ಅಂದರೆ ನಮ್ರತೆ ಏಳನೇದು ನಮ್ರತೆ ಸೊ ನಮ್ರತೆಯಿಂದ ನಾವು ನೆಡ್ಕೊಳ್ತೀವಿ ಯಾಕೆ ಅಂದರೆ ನಾನು ಎಲ್ಲ ಕೆಟ್ಟದ್ರಿಂದ ಮುಕ್ತ ಆದಾಗ ನನಗೆ ಈಗೋಯಿಸಮ್ ಬರಲ್ಲ ಅಹಂಕಾರ ಬರಲ್ಲ ನಾನೇ ಸರಿ ನಾನೇ ಪರ್ಫೆಕ್ಟ್ ನಾನು ಹೇಳ್ದಂಗೆ ಎಲ್ಲರೂ ಕೇಳಬೇಕು ಇದೆಲ್ಲ ಬರಲ್ಲ ನನ್ನಲ್ಲಿ ವಿನಯಶೀಲತೆ ಇರುತ್ತೆ ನಮ್ರತೆ ಇರುತ್ತೆ ಸೊ ನಮ್ರತೆ ಇದ್ದಾಗ ನಮ್ಮ ಜೀವನದಲ್ಲಿ ಬರುವಂತಹ ಅತ್ಯಂತ ಅಮೂಲ್ಯವಾದಂತಹ ಇನ್ನೊಂದು ಮಾನವೀಯ ಮೌಲ್ಯ ಯಾವುದು ಅಂತ ಹೇಳಿದರೆ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ಜವಾಬ್ದಾರಿನೂ ಕೂಡ ನಮ್ಮ ಜೀವನದಲ್ಲಿ ಸರಿಯಾದ ರೀತಿಯಲ್ಲಿ ನಿಭಾಯಿಸಬೇಕು ಅದರ ಬಗ್ಗೆ ಹೆಚ್ಚಿನ ವಿವರಣೆ ನಂತರ ಟಾಪಿಕ್ ಬಗ್ಗೆ ಕೇಳೋಣ ರೆಸ್ಪಾನ್ಸಿಬಿಲಿಟಿ ನನ್ನ ಬಗ್ಗೆ ಇರ್ಬೋದು ನಮ್ಮ ಕೌಟುಂಬಿಕ ಅಥವಾ ಫ್ಯಾಮಿಲಿ ಬಗ್ಗೆ ಇರ್ಬೋದು ಅಥವಾ ಪ್ರೊಫೆಷನಲ್ ಆಗಿರ್ಬೋದು ಅಥವಾ ಜಗತ್ತಿನ ಬಗ್ಗೆ ಇರ್ಬೋದು ಜವಾಬ್ದಾರಿ ಏನಿದೆ ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವಂಥದ್ದು ನಂತರ ಯಾವುದು ಸಿಂಪ್ಲಿಸಿಟಿ ಅಂದರೆ ಸರಳತೆ ವೆರಿ ವೆರಿ ಇಂಪಾರ್ಟೆಂಟ್ ವ್ಯಾಲ್ಯೂ ಸರಳತೆ ಏಕೆಂದರೆ ಹೇಳಲಾಗತ್ತೆ ಸಿಂಪಲ್ ಲಿವಿಂಗ್ ಹೈಯರ್ ಥಿಂಕಿಂಗ್ ನನ್ನ ಲಿವಿಂಗ್ ಸಿಂಪಲ್ ಆಗಿರಬೇಕು ಬಟ್ ನನ್ನ ಥಿಂಕಿಂಗ್ ಯಾವಾಗಲೂ ಕೂಡ ಹೈಯೆಸ್ಟ್ ಆಗಿರಬೇಕು ಅಂದರೆ ಯಾವಾಗಲೂ ಕೂಡ ಶ್ರೇಷ್ಠವಾದ ಚಿಂತನೆಗಳನ್ನೇ ಮಾಡಬೇಕು ಅದಕ್ಕೆ ಹೇಳ್ತಾರೆ ಆ್ಯಸ್ ಯು ಥಿಂಕ್ ಸೋ ಯು ಬಿಕಮ್ ನೀವು ಯಾವ ರೀತಿ ಆಲೋಚಿಸ್ತೀರಾ ಅದೇ ರೀತಿ ನೀವು ಹಾಕ್ತೀರಾ ಒಳ್ಳೆಯ ಆಲೋಚನೆ ಮಾಡ್ತಿದ್ದಾಗ ನಾವು ಒಳ್ಳೆಯ ವ್ಯಕ್ತಿತ್ವ ಇರುತ್ತೆ ನಂತರ ಹೇಳ್ತಾರೆ ಬಿ ಸಿಂಪಲ್ ಬಿ ಸ್ಯಾಂಪಲ್ ಸೊ ಸಿಂಪ್ಲಿಸಿಟಿ ಇರಬೇಕು ನಮ್ಮ ಜೀವನದಲ್ಲಿ ನಂತರ ಹೇಳಲಾಗುತ್ತೆ ನಮ್ಮ ಜೀವನದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೂ ಬೇಕು ಚಿಕ್ಕವರಿಂದ ದೊಡ್ಡೋರ ತನಕ ಯಾವುದಿರ್ಬೋದು ಟಾಲರೆನ್ಸ್ ಅಥವಾ ಸಹನಶೀಲತೆ ಅದಕ್ಕೆ ದೊಡ್ಡೋರೊಂದು ಗಾದೆ ಹೇಳ್ತಾರೆ ತಾಳಿದವನು ಬಾಳಿಯಾನು ಪೇಷನ್ಸ್ ಇಲ್ಲ ಅಥವಾ ಟಾಲರೆನ್ಸ್ ಇಲ್ಲ ಅಂದರೆ ಖಂಡಿತ ನಮ್ಮ ಜೀವನದಲ್ಲಿ ಶಾಂತಿಯಿಂದ ನಾವು ಇರೋಕ್ಕಾಗಲ್ಲ ಇನ್ನೊಬ್ರಿಗೂ ಶಾಂತಿಯಿಂದ ಇರೋಕ್ಕೆ ಬಿಡೋಲ್ಲ ಟಾಲರೆನ್ಸ್ ಇಲ್ಲದೇ ಇದ್ದಾಗ ಅವರ ಜೀವನದಲ್ಲೂ ಪ್ರೋಗ್ರೆಸ್ ಆಗಲ್ಲ ಇನ್ನೊಬ್ಬರ ಜೀವನದಲ್ಲೂ ಪ್ರೋಗ್ರೆಸ್ಸನ್ನು ತರೋದಕ್ಕೆ ಸಾಧ್ಯ ಆಗಲ್ಲ ಶಾಂತಿ ಅನ್ನುವಂಥದ್ದು ಪೀಸ್ ಪೀಸ್ ಆಗಿರುತ್ತೆ ಪೀಸ್ ಪಿಕಮ್ ಪೀಸ್ ಪೀಸ್ ಅಂತ ಹೇಳ್ತೀವಿ ಸೊ ಟಾಲರೆನ್ಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅದು ಕೂಡ ಇರುವಂಥದ್ದು ನೆಕ್ಸ್ಟ್ ವ್ಯಾಲ್ಯೂ ಯಾವುದು ಕೋಪರೇಷನ್ ಅಂದರೆ ಸಹಕಾರ ಈ ಎಲ್ಲ ಮೌಲ್ಯಗಳು ಇದ್ದಾಗ ನ್ಯಾಚುರಲಿ ಕೋಪರೇಷನ್ ಇದ್ದೇ ಇರುತ್ತೆ ಯಾವ ಕೋಪರೇಷನ್ ಕೊಡಬೇಕು ನಾವೆಲ್ಲರಿಗೂ ಯಾವ ಸಹಕಾರ ಕೊಡ್ತೀರಾ ನಾವು ಇಷ್ಟು ಸಹಕಾರ ಕೊಟ್ಟರೆ ಸಾಕು ನನ್ನಲ್ಲಿ ಮೌಲ್ಯಗಳನ್ನು ಅಳವಡಿಸ್ಕೊಳ್ಳುವಂಥದ್ದು ನನ್ನ ಮಾತುಗಳಲ್ಲಿ ನನ್ನ ನಡವಳಿಕೆಯಲ್ಲಿ ನನ್ನ ವ್ಯವಹಾರದಲ್ಲಿ ನನ್ನ ಥಿಂಕಿಂಗ್ನಲ್ಲಿ ಎಷ್ಟು ಮೌಲ್ಯಗಳನ್ನು ಅಳವಡಿಸ್ಕೊಂಡಿರ್ತೀನಿ ಎಷ್ಟು ಸದ್ಗುಣಗಳನ್ನು ಅಳವಡಿಸ್ಕೊಂಡಿರ್ತೀನಿ ಅಷ್ಟು ನಾನು ಕೋಪ್ರೇಷನ್ ಕೊಟ್ಟ ಹಾಗೆ ಸೊ ಕೋಪರೇಷನ್ ಇರುವಂಥದ್ದು ಇದೆಲ್ಲ ಲೆವೆನ್ ವ್ಯಾಲ್ಯೂಸ್ ಇದ್ದಾಗ ನ್ಯಾಚುರಲಿ ನಮಗೆ ಇನ್ನೊಂದು ಹನ್ನೆರಡನೇ ವ್ಯಾಲ್ಯೂ ಬರುವಂಥದ್ದು ಯೂನಿಟಿ ಅಂದರೆ ಏಕತೆ ಸೊ ಈ ಹನ್ನೆರಡು ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಿದ್ದೇ ಆದರೆ ನಮ್ಮ ಜೀವನ ಅತ್ಯಂತ ಸುಂದರವಾಗಿ ಸುಗಮವಾಗಿ ನಡೀತಾ ಹೋಗುತ್ತೆ ನಮ್ಮ ಜೀವನದಿಂದ ಅನೇಕರ ಜೀವನಕ್ಕೆ ನಾವು ಪ್ರೇರಣೆಯನ್ನು ಕೊಡ್ಬೋದು ಸೊ ಈ ಜೀವಂತ ಮೌಲ್ಯಗಳೇನಿದೆ ಅಂದರೆ ಹ್ಯೂಮನ್ ವ್ಯಾಲ್ಯೂಸ್ ಏನಿದೆ ಇದರ ಬಗ್ಗೆ ಡೀಟೇಲ್ ಆಗಿ ಒಂದೊಂದೇ ವ್ಯಾಲ್ಯೂಸ್ ಬಗ್ಗೆ ಮುಂದಿನ ಎಪಿಸೋಡಲ್ಲಿ ಅಲ್ಲಿ ಅಥವಾ ಸಂಚಿಕೆಯಲ್ಲಿ ನಾವೆಲ್ಲರೂ ಕೂಡ ತಿಳ್ಕೊಳ್ಳೋಣ ಥ್ಯಾಂಕ್ ಯು ಆಪ್ ಶಾಂತಿ